ಫ್ರೆಂಡ್ಸ್, ವೆಲ್ಕಮ್ ಟು ರಚಿನಿ ಎಕ್ಸ್ಪ್ರೆಸ್. ನಾನು ರಚಿನಿ. ದರ್ಶನ್ ಅವರ ಅಭಿಮಾನಿಗಳ ಪ್ರೀತಿ ಮುಂದುವರಿತಾ ಇದೆ, ಕಳಿಸ್ತಾ ಇದ್ದಾರೆ. ನಾನು ಕೂಡ ಸ್ಟೋರಿ ಮಾಡ್ತಾ ಇದ್ದೀನಿ. ಫೋಟೋಸ್ ನೋಡಿದ್ರೆ ಆಶ್ಚರ್ಯ ಏನಾಗುತ್ತೆ ಅಂದರೆ, ಎಷ್ಟೋ ಫಾಸ್ಟಾಗಿ ಟೀ ಶರ್ಟ್ಗಳ ಮೇಲೆ ಪ್ರಿಂಟ್ ಹಾಕ್ಸ್ಬಿಟ್ಟಿದಾರಲ್ಲ ಗಣೇಶ ಹಬ್ಬದ ದಿನ ಅನ್ನೋದೇ ನನಗೆ ಆಶ್ಚರ್ಯ. ಸೊ ಅವರ ಅಭಿಮಾನಿಗಳು ತುಂಬ ಡಿಫ್ರೆಂಟಾಗಿ ಪ್ರೀತಿನ ಹಂಚ್ತಾರೆ. ಎಲ್ಲಿ ನೋಡಿ, ಅಪ್ಪನ ಅಮ್ಮನ ಜೀವಾಸ್ ಅವ್ರ ಫ್ಯಾನು ನನಗೆ ಗೊತ್ತಿಲ್ಲ, ಬಟ್ ತುಂಬ ಪ್ರೀತಿಯಿಂದ ಮಗುನ ಪಕ್ಕಕ್ಕಿಟ್ಟು ಜೀವಾಸ್ ಅಂತ ಹೂವಿನಿಂದ ಅಲಂಕಾರ ಮಾಡಿ ಕೆಳಗಡೆ ಕ್ರಾಂತಿ ಅಂತ ಬರೆದಿದ್ದಾರೆ. ಬಹುಶಃ ಏನು ಹೇಳ್ತಾರೆ, ಕಲ್ಲು ಸಮುದ್ರದಲ್ಲಿ ಸಿಕ್ಕತ್ತಲ್ಲ, ನೈಸ್ ಕಲ್ಲು, ಹಾಂ ಆ ಕಲ್ಲಿಂದ ಕ್ರಾಂತಿ ಅಂತ ಬರೆದಿದ್ದಾರೆ. ಈ ಪ್ರೀತಿಯ ಅಭಿಮಾನಕ್ಕೆ ಏನು ಹೇಳೋದು ನನಗಂತೂ ಗೊತ್ತಾಗ್ತಾ ಇಲ್ಲ. ದರ್ಶನ್ ಅವರ ಈ ಹೊಸ ಮೂವಿ ಕ್ರಾಂತಿ ನಿಜವಾಗ್ಲೂ ಒಂದು ಹೊಸ ರೀತಿಯ ಅಲೆನೇ ಎಬ್ಬಿಸಿದೆ, ಒಂದು ಹೊಸ ರೀತಿಯ ಕ್ರಾಂತಿನೇ ಸೃಷ್ಟಿಸಿದೆ ಅಂತ ಹೇಳ್ಬೋದು. ಅದು ಪ್ರೀತಿ ಅಭಿಮಾನದ ಹೊಳೆನೇ ಹರಿಸಿದ್ದಾರೆ ಅಂತ ಹೇಳ್ಬೋದು. ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಮ್ಮ ಚಾನಲಲ್ಲೇ ನಾನು ಎಷ್ಟು ಸ್ಟೋರೀಸ್ ಮಾಡಿದ್ದೀನಿ. ಸೊ ಇನ್ನೂ ಕೂಡ ನಮಗೆ ಪಾಪ ಅವ್ರ ಪ್ರೀತಿ ವ್ಯಕ್ತಪಡಿಸಿರ್ತಾರೆ, ಎಲ್ಲೋ ಇರುತ್ತೆ, ನಮಗೆ ತಲುಪಿರೋದಿಲ್ಲ, ಅಂಥವೆಷ್ಟಿರ್ಬೋದು ಅಂತ ಇದೆಲ್ಲ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರುವಂತಹದ್ದು. ದರ್ಶನ್ ಅವರು ಮಕ್ಕಳಿಗೂ ಕೂಡ ವಿಶೇಷವಾಗಿ ಟೈಮನ್ನು ಕೊಡ್ತಾ ಇದ್ದಾರೆ, ಪ್ರೀತಿನ ಹಂಚ್ತಾ ಇದ್ದಾರೆ. ಅವರ ಅಭಿಮಾನಿಗಳು ಮತ್ತೊಂದು ಕಡೆ ಪ್ರೀತಿ ಹಂಚ್ತಾ ಇದ್ದಾರೆ. ಸೊ ಇದೆಲ್ಲ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಎಲ್ಲ ಕಡೆ ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಏನನ್ಸ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಲವ್ ಯು ಆಲ್, ಬೈ, ಟೇಕ್ ಕೇರ್.